टमाटो उप सार या रीति तोस्तनी नोड़ी। हाय फ्रेंड्स, वेलकम टू नंदिनी कुकिंग। इवत रेसिपी बंदी हेन मारता है अरे टमाटो हिंदा उप सार मारता है केलिर्तीरा ಕೊಂಡಿದ್ದೀನಿ। ಇದು ಮಂಡ್ಯ ಶೈಲಿಯಲ್ಲಿ ಮಾಡ್ತಾ ಇರೋದು ಉಪ್ಸಾರು, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ। ಇದು ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ। ಈಗ ಇದು ಟೊಮೆಟೊ ಹಾಕೋಣ, ಇದನ್ನು ಟೊಮೆಟೊ ಹಾಕ್ಕೊಳ್ಳಿ। ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಮೆಣಸಿನಕಾಯಿ ಹಾಕ್ಕೊಳ್ಳಿ। ಇದನ್ನು ಇಷ್ಟನ್ನು ಬೇಯಿಸ್ಕೊಳ್ಳೋಣ, ಒಂದು 5 to 10 minutes ಬೇಯಿಸ್ಕೊಬೇಕು ನೋಡಿ। ಇದನ್ನು 5 to 10 minutes ಬಾಯಿಲ್ ಮಾಡ್ಕೊಳ್ಳೋಣ। ಅದೊಂದು ಸ್ವಲ್ಪ ಟೊಮೆಟೊ ಬೇಯಬೇಕು ಚೆನ್ನಾಗಿ, ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ। ಇದು ಆಮೇಲೆ ಉಪ್ಪು ಹಾಕ್ಕೊಬೇಕು। ಒಂದು ಲಿಡ್ನ ಕ್ಲೋಸ್ ಮಾಡೋಣ, ಒಂದು 5 to 10 minutes ಬಾಯಿಲ್ ಆಗಲೇ। ಫ್ರಿಡ್ಜ್ ಅದಕ್ಕೆ ಒಂಚೂರೇ ಚೂರು ಹುಣಸೇಹಣ್ಣು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಟೊಮೆಟೊದಲ್ಲಿ ಹುಳಿ ಅಂಶ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೇಹಣ್ಣು ಹಾಕ್ಕೊಳ್ಳಿ। ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆ ಏನೇನು ಹಾಕ್ಕೊಳೋದು ಅಂತ ಹೇಳ್ತೀನಿ ನೋಡಿ। ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿರೋದು ಅದನ್ನು ಹಾಕ್ಕೊಳ್ಳಿ, ಕಾಳು ಮೆಣಸು, ಕೊತ್ತಂಬರಿ ಒಂದು ಸ್ವಲ್ಪ, ಒಂದು ಸ್ಪೂನ್ ಜೀರಿಗೆ। ಜೀರಿಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಫ್ಲೇವರ್ ಚೆನ್ನಾಗಿರುತ್ತೆ। ಇದು ಮೆಣಸಿನ್ಕಾಯಿ ಬೇಸಕ್ಕಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ। ಈಗ ಹಾರಿದೆ ಮೆಣಸಿನ್ಕಾಯಿನ ಟೊಮೊಟೊನೂ ಹಾಕ್ಕೊತ ಇದ್ದೀನಿ। ನೋಡಿ ಈ ರೀತಿಯಲ್ಲಿ ರುಬ್ಕೊಂಬಂದಿದ್ದೀನಿ, ಇದನ್ನು ಏನು ಮಾಡಬೇಕು ಅಂತ ತೋರಿಸ್ತೀನಿ। ಬೇಯಿಸಿಟ್ಟಿರೋದು ನೀರಿಟ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು। ಅಂದರೆ ಇದನ್ನು ಜಾಸ್ತಿ ಬೇರೆ ನೀರು ಯಾವುದು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಸರ್, ಅದು ನೀರು ಬೇಸಕ್ಕೆ ಎಷ್ಟು ಹಾಕಿರ್ತೀವಲ್ಲ ಆ ನೀರಿಗೆ ಮಿಕ್ಸ್ ಮಾಡ್ಕೊಬೇಕು, ಬೇರೆ ಅಡಿಷ್ನಲ್ ನೀರು ಏನು ಹಾಕೋಕ್ಕೆ ಹೋಗ್ಬೇಡಿ। ಮಿಕ್ಸಿ ಜಾರ್ಗೂ ಅದೇ ನೀರು ಹಾಕ್ಬಿಟ್ಟು ಹಿಂಗೆ ಹಾಕ್ಕೊಬೇಡಿ। ಇದು ಒಂದು ಕುದಿ ಕುದಿಸ್ಬೇಕು, ಜಾಸ್ತಿ ಕುದಿಸಂಗಿಲ್ಲ, ಸುಮ್ಮನೆ ಒಂದು ಲೈಟಾಗಿ ಒಂದು ಕುದಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್। ಈಗ ಸ್ಟೋವ್ ಮೇಲೆ ಇಟ್ಟಿದ್ದೀನಿ, ಇದೊಂದು ಕುದಿ ಬರಬೇಕು, ಜಸ್ಟ್ ತುಂಬ ಬಾಯಲ್ ಮಾಡಿ ಎಲ್ಪ್ ಮಾಡೋಂಗಿಲ್ಲ, ಜಸ್ಟ್ ಸುಮ್ಮನೆ ಕುದಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಅಷ್ಟು ಬಂದರೆ ಆಫ್ ಮಾಡ್ಕೊಬೇಕು। ಆವಾಗಲೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಲ್ಲ, ಈಗ ನೋಡಿ ಈ ರೀತಿಯಲ್ಲಿ ಇರುತ್ತೆ ಫ್ರೆಂಡ್, ಇದು ತುಂಬ ಚೆನ್ನಾಗಿರುತ್ತೆ। ಇದಕ್ಕೇನು ಒಗ್ಗರಣೆ ಕೊಡಬೇಕು ಅಂತ ಏನಿಲ್ಲ, ಮತ್ತೆ ಒಂದೇ ರೀತಿಯಲ್ಲಿ ನಾವು ಬೇಳೆ ಸಾರು ಉಪ್ಸಾರು ತಿಂದಿರುತ್ತೀವಿ, ಈ ರೀತಿಯಲ್ಲಿ ಒಂದು ಸತಿ ಮಾಡಿ ನೋಡಿ, ಕೊತ್ತಂಬರಿ ಸರ್ವ್ ಮಾಡಿ ಇಷ್ಟೇ ಫ್ರೆಂಡ್ಸ್। ಫೈನಲಿ ಟೊಮೊಟೊ ಉಪ್ಸಾರು ರೆಡಿ ಆಯಿತು। ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್।